ಶ್ರೀಯುತ ಬಸವರಾಜ ಎಸ್ ಬೊಮ್ಮಾಯಿಯವರು, ಮಾನ್ಯ ಮುಖ್ಯಮಂತ್ರಿಗಳು, ಶಿವಾಜಿನಗರ ಕ್ಷೇತ್ರದ ಶಾಸಕರಾದ ಶ್ರೀಯುತ ರಿಜ್ವಾನ್ ಹರ್ಷದ್ ಅವರು, ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ವೇದಿಕೆಯಲ್ಲಿದ್ದಾರೆ, ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ವೇದಿಕೆಯಲ್ಲಿದ್ದಾರೆ, ಅವರಿಗೆ ಸ್ವಾಗತ. ಅಧಿಕಾರಿ ವರ್ಗಗಳ ಪೈಕಿ ಜಯರಾಮ್ ರಾಯಪುರ ಐಆರ್ಎಸ್ ವಿಶೇಷ ಆಯುಕ್ತರು ಹಣಕಾಸು ಬಿಬಿಎಂಪಿ, ತುಷಾರ್ ಗಿರಿನಾಥ್ ಅವರು ಮುಖ್ಯ ಆಯುಕ್ತರ ಬಿಬಿಎಂಪಿ, ರೆಬಲ್ ಸ್ಟಾರ್ ಅಂಬರೀಶ್ ಅವರ ಹೆಸರನ್ನ ರೇಸ್ ಕೋರ್ಸ್ ಅಂಬರೀಶ್ ಅವರ ಸ್ಮಾರಕ ಲೋಕಾರ್ಪಣೆ ಆಗುತ್ತೆ. ಕಂಠೀರವ ಸ್ಟುಡಿಯೋದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಜೊತೆಗೆ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಎಲ್ಲರೂ ಕೂಡ ಆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಎಲ್ಲರ ಮನಸ್ಸನ್ನ ಗೆದ್ದಂತ ನೇರ ದಿಟ್ಟ ನಿರಂತರ ಸನ್ಮಾನ್ಯ ಶ್ರೀ ಸ್ವಲ್ಪ ಚಿಲ್ಲು ಅಂಬರೀಶ್ ಅವರು ಅವರ ನೆನಪಿಗಾಗಿ ಇವತ್ತು ರೇಸ್ ಕೋರ್ಸ್ ರಸ್ತೆ ಏನಿತ್ತು ಅದನ್ನು ಡಾಕ್ಟರ್ ಅಂಬರೀಶ್ ಅವರ ಹೆಸರಿನಲ್ಲಿ ನಾಮಕರಣವನ್ನು ಅತ್ಯಂತ ಸಂತೋಷದಿಂದ ನಾವು ಮಾಡಿದ್ದೀವಿ ಅಂತ ಹೇಳ್ತಿದ್ದೆ. ಇವತ್ತು ಫಿಲ್ಮ್ ಚೇಂಬರ್ಸು ಈ ಭಾಗ ರೇಸ್ ಕೋರ್ಸ್ ಎಲ್ಲವೂ ಕೂಡ ಅಂಬರೀಶ್ ಅವರೇ ಇರುವಂಥ ಸ್ಥಳ, ಅವರ ಕಾರ್ಯಕ್ಷೇತ್ರ ಇರುವಂತಹ ಸ್ಥಳ. ಇಲ್ಲಿ ಸ್ವಲ್ಪ ಮುಂದೋದ್ರೆ ಗಾಂಧಿನಗರ. ಹೀಗಾಗಿ ಒಬ್ಬ ಸೆಲ್ಫ್ ಮೇಡ್ ಸೂಪರ್ ಸ್ಟಾರ್ ಲೆವೆಲ್ ಸ್ಟಾರ್ ಅಂಬರೀಶ್ ಅವರ ಹೆಸರನ್ನು ಇರುವಂಥದ್ದು ಅತ್ಯಂತ ಸೂಕ್ತ ಅಂತ ಮನಗಂಡು ಎಲ್ಲ ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಇವತ್ತು ಈ ಹೆಸರನ್ನು ಇಟ್ಟಿದ್ದೇವೆ. ಡಾಕ್ಟರ್ ಅಂಬರೀಶ್ ಅವರು ಹಲವಾರು ಪ್ರತಿಭೆ ಇರುವಂಥ ಒಂದು ವ್ಯಕ್ತಿತ್ವ. ಅವರಿಗೆ ಸಿನಿಮಾ ರಂಗದಲ್ಲಿ ಎಷ್ಟೋ ಪ್ರತಿಭೆಯನ್ನು ಅವರು ತೋರಿಸಿದ್ರು ತಮಗೆಲ್ಲ ಗೊತ್ತಿದೆ. ಅದ್ಭುತವಾದಂಥ ಅಭಿನಯ, ಜನರನ್ನು ಮನಸ್ಸೆಳೆದು ಇಟ್ಕೊಳ್ಳುವಂಥ ಒಂದು ಶಕ್ತಿ, ಸಹಜವಾಗಿ ಅವರು ನಟನೆಯನ್ನು ಮಾಡ್ತಾ ಇದ್ರು. ನಟನೆಗೋಸ್ಕರ ಎಂದು ಅಂದರೆ ಬಹಳಷ್ಟು ಕಷ್ಟಪಟ್ಟು ಎಂದು ನಟನೆ ಮಾಡಿದ್ರು. ಹೀಗಾಗಿ ಅವರು ಸ್ಕ್ರೀನ್ ಮೇಲೆ ಏನಿದ್ರು ಸ್ಕ್ರೀನ್ವರೆಗೂ ಹಂಗೆ ವ್ಯತ್ಯಾಸ ಇರಲಿ. ಕೆಲವ್ರಿಗೆ ರಿಯಲ್ ಲೈಫ್ ವ್ಯತ್ಯಾಸ ಇರ್ತದೆ, ಆದರೆ ಇವ್ರಿಗೆ ರಿಯಲ್ ಲೈಫ್ ಎರಡೂ ಕೂಡ ಒಂದೇ. ಮತ್ತು ಎರಡನೇದು ನೇರವಾಗಿ ಮಾತನಾಡೋರು, ಸತ್ಯವನ್ನು ಮಾತಾಡೋರು. ಒಮ್ಮೆ ಮಾತನಾಡಿದರೆ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ. ಅಂಥ ಒಂದು ನಾಯಕತ್ವದ ಎಲ್ಲ ಗುಣಗಳು ಡಾಕ್ಟರ್ ಅಂಬರೀಶ್ ಅವ್ರಿಗಿತ್ತು. ಅವ್ರಿಗೆ ಕ್ರೀಡೆಯಲ್ಲೂ ಕೂಡ ಭಾಳ ದೊಡ್ಡ ಪ್ರತಿಭೆ ಇತ್ತು. ಎಲ್ಲ ಕ್ರೀಡೆಗಳನ್ನು ಅತ್ಯಂತ ಉನ್ನತ ಮಟ್ಟದ ಆಟಗಾರರ ಜೊತೆಗೆ ಆಟ ಆಡ್ತಾರೆ. ಅವರು ಟೆನಿಸು ಆಡ್ತಾಯಿದ್ರು, ಬ್ಯಾಡ್ಮಿಂಟನ್ನು ಆಡ್ತಾಯಿದ್ರು. ಹೀಗಾಗಿ ಕ್ರೀಡೆಯಲ್ಲೂ ಕೂಡ ಅವ್ರ ಪ್ರತಿಭೆ. ನಂತರ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಬಡವರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ವಿಶೇಷವಾಗಿ ವಸತಿ ಸಚಿವರಾಗಿ ಭಾಳ ಒಳ್ಳೆಯ ಕೆಲಸವನ್ನು ಇವತ್ತು ಅವ್ರು ಮಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿಯೂ ಕೂಡ ಬದ್ಧತೆಯಿಂದ ಅವ್ರ ಕೆಲಸವನ್ನು ಮಾಡಿದ್ದಾರೆ. ಕಾವೇರಿ ವಿಚಾರಕ್ಕೆ ಬಂದಾಗ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ತಿರುಗಿ ನೋಡಲಿಲ್ಲ ಅಕ್ಕ. ಹೀಗಾಗಿ ಅಧಿಕಾರದ ಹಿಂದೆ ಅವ್ರು ಹೋಗಿರಲಿಲ್ಲ, ಅವ್ರ ಹಿಂದೆ ಅಧಿಕಾರ ಬಂದಿತ್ತು ಅಂತ. ನಿಜವಾಗಲೂ ಕೂಡ ವ್ಯವಸ್ಥೆ ವಿರುದ್ಧ ರೆಬಲ್ ಸ್ಟಾರ್ ಆಗಿ ಅವರು ಜೀವನದಲ್ಲೂ ರೆಬಲ್ ಸ್ಟಾರ್ ಆಗಿ ಕೆಲಸ ಮಾಡಿದರು.
नटन रेबल स्टार कैलसमी रस्ते नामकरण माँ मुखातर ननकू भाला सतोष समाधान है। नत्मीय मित्र एलू कचार हलवर वैचारिकवां विचार ना मतलब भाला जन मित्र बर आराम हटे ओडियोल हलवर वैचारिक विचार गंभीर विचार चर्चेमता जीवन तेरे पुस्तक याद मुझे हलवर बारी भेटी आगे अल रिस्पोर्स बर अल्वा अल फ्रेंड्स हीगी रस्ते हेसर बिट्रे इन्हेसू सूक्त हो डॉक्टर अमरेश रस्ते निजवागलू सर रस्ते यीतर चिरस्थायी है रस्ते हेसू कूड़ा चिरस्थायी उड़ीतर अवंत मत मत अमरेश कुटुबद सदस्यार नम सुमलता एम पियावर मगर एलू कानूंदर्भली नानूंद रीतली कृतज्ञन इकेल को बंद हेगी धन्यवाद इवत इन स्मारक कूड़ा इवत उद्घाटन अमरीश इवतु दिन हिंगी स्मारक उद्घाटन और स्मारक रीतल चलस्ता उड़ी और रेबल स्टार आकाशदे शाश्वत मिंचले हरसी कला सेवेया जोतिगे जनसेवेयन्न माडिदंत कोडुगै दानि एंदे ख्यातरागिदंत मुख्यमंत्री 40 वर्षद गेळेय आत्मीय डॉक्टर एम एच अंबरीश अवर रस्तेयन्न उद्घाटिसि ई ओंदु रस्ते इन्नु मुंदे एल्लरिगू कूड ಲಂಭವಿರಲಿದೆ ಎಂಬ ರೀತಿಯಲ್ಲಿ ಅವರು ತಮ್ಮ ನುಡಿಗಳನ್ನು ಸಲ್ಲಿಸಿದ್ದಾರೆ ಶ್ರೀಯುತ ಮುಖ್ಯಮಂತ್ರಿಗಳಾದ ಬಸವರಾಜ್ ಎಸ್ ಬೊಮ್ಮಾಯಿ ಅವರು ಅವರಿಗೆ ವೇದಿಕೆ ಪರವಾಗಿ ನಮ್ಮ ನೆಲೆಬೆಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ। ಈ ಕಾರ್ಯದಲ್ಲಿ ಭಾಗವಹಿಸಿದಂತ ಮಾನ್ಯ ಮುಖ್ಯಮಂತ್ರಿಗಳು ಸೇರಿದಂತೆ ಕ್ಷೇತ್ರದ ಶಾಸಕರಾದ ಈಗಷ್ಟೇ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಡಾಕ್ಟರ್ ಅಂಬರೀಶ್ ರಸ್ತೆಯನ್ನ ಲೋಕಾರ್ಪಣೆಗೊಳಿಸಿದರು। ಇಲ್ಲಿವರೆಗೂ ರೇಸ್ ಕೋರ್ಸ್ ರಸ್ತೆ ಅಂತ ಕರೆಯಲಾಗ್ತಿದ್ದಂತ ಹೆಸರು ಇನ್ನು ಮುಂದೆ ಡಾಕ್ಟರ್ ಎಂ ಎಚ್ ಅಂಬರೀಶ್ ರಸ್ತೆ ಅಂತ ಕರೆಯಲಾಗುತ್ತೆ। ಇದು ಚಿರಸ್ಥಾಯಿಯಾಗಿ ಉಳಿಯುತ್ತೆ। ಇದು ಸೂಕ್ತ ಆಯ್ಕೆ, ಅಂಬರೀಶ್ ಅವರ ಹೆಸರನ್ನ ಇಲ್ಲಿ ಇಡಬೇಕು ಅನ್ನುವಂತದ್ದು ಸೂಕ್ತ ಆಯ್ಕೆ। ಯಾಕಂತಂದ್ರೆ ಯಾವಾಗಲೂ ಅವರು ನಿಜ ಜೀವನದಲ್ಲೂ ಕೂಡ ರೆಬಲ್ ಆಗಿಯೇ ಇದ್ದಂತವರು, ನಟನೆ ವಿಚಾರಕ್ಕೆ ಬಂದರೂ ಕೂಡ ರೆಬಲ್ ಆಗಿಯೇ ಇದ್ದಂತವರು। ಹಾಗಾಗಿ ಈ ರಸ್ತೆಗೆ ಅಂಬರೀಶ್ ಅವರ ಹೆಸರು ಇಟ್ಟಿರೋದು ಬಹಳ ಸೂಕ್ತ ಆಯ್ಕೆ ಅನ್ನುವಂತ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ।